ಸಮ್ ಮಿಸ್ಟ್ರೀಸ್ ಆಫ್ ಭೀಮಕುಂಡ, ಸಮ್ ಫ್ಯಾಕ್ಟ್ಸ್ ಆಫ್ ಭೀಮಕುಂಡ. ಹೌದು, ಕೆಲವೊಂದಿಷ್ಟು ನಿಗೂಢಗಳು ಮತ್ತು ಸತ್ಯಗಳು ಈ ಭೀಮಕುಂಡದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ. ಸೊ ಭೀಮಕುಂಡ ಅಂದರೆ ಏನು? ಫಸ್ಟ್ ಆಫ್ ಆಲ್, ಭೀಮಕುಂಡ ಅಂದರೆ ಭೀಮ ಅಂದರೆ ಮಹಾಭಾರತದಲ್ಲಿ ಬರತಕ್ಕಂಥ ಪಾಂಡವರು. ಕುಂಡ ಅಂದರೆ ನೀವು ತಿಳ್ಕೋಬೇಕು ಏನು, ನೀರು ಇರತಕ್ಕಂತಹ ಜಾಗ, ಕೆರೆ ಅಥವಾ ಬಾವಿ. ಅದನ್ನು ನೀವು ನೋಡಿದರೆ ಒಂದು ಟೈಪ್ ಬಾವಿ ರೀತಿ ನೋಡ್ದಂಗೆ ಆಗುತ್ತೆ. ಸೊ ಅದು ಗುಹೆಯಲ್ಲಿ ಇರತಕ್ಕಂಥ ಒಂದು ಕುಂಡ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಈ ಒಂದು ಇಮೇಜನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಹಾಗಾದರೆ ಈ ಭೀಮಕುಂಡ ಮತ್ತು ಮಹಾಭಾರತಕ್ಕೂ ಏನಾದರೂ ಸಂಬಂಧ ಇದೇನಾ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ನಾನು ಮಹಾಂತೇಶ್. ಈ ಭೀಮಕುಂಡ ಅನ್ನೋದು ಇದು ಮಧ್ಯಪ್ರದೇಶದ ಛತರ್ಪುರ್ನಿಂದ 72 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಈ ಭೀಮಕುಂಡದಲ್ಲಿ ನೀರು ಎಷ್ಟು ಸ್ವಚ್ಛವಾಗಿದೆ ಅಂದರೆ ನೀವು ಆರಾಮಾಗಿ ಮೀನು ಈಜುವುದನ್ನು ನೀವು ಆರಾಮಾಗಿ ನೋಡ್ಬೋದು. ಎಷ್ಟೇ ಆಳ ಇದ್ರೂ ಸಹ ಈ ಮೀನು ಈಜುವುದನ್ನು ನೀವು ಕಣ್ಣಾರೆ ನೋಡ್ಬೋದಂತೆ, ಅಷ್ಟು ಪ್ಯೂರ್ ಈ ಒಂದು ಭೀಮಕುಂಡದಲ್ಲಿ ನೀರು ಇದೆ. ಇನ್ನೊಂದು ನಿಮಗೆ ಈ ನಿಗೂಢ ಬಗ್ಗೆ ನಿಮ್ಗೆ ಗೊತ್ತೇ ಇರಲಿ, ಏನು ಗೊತ್ತಾ, ಯಾವುದೇ ಒಂದು ಮನುಷ್ಯ ಅಥವಾ ಯಾರೇ ಒಬ್ಬರು ಸತ್ತು ಒಂದು ಅಕಸ್ಮಾತ್ ಈ ಕುಂಡದಲ್ಲಿ ಸತ್ತರು ಅಂತ ತಿಳ್ಕೊಳ್ಳಿ, ಈ ಕುಂಡದಲ್ಲಿ ಸಾಮಾನ್ಯವಾಗಿ ನಾವು ಬೇರೆ ಕೆರೆ ಆಗಿರ್ಬೋದು, ಬಾವಿ ಆಗಿರ್ಬೋದು ಅಥವಾ ಸಮುದ್ರ ನದಿ ಅಲ್ಲಿ ಬಿದ್ದರೆ ಶವ ಏನಾಗುತ್ತೆ, ತೇಲುತ್ತೆ. ಆದರೆ ಈ ಕುಂಡದಲ್ಲಿ ಶವ ಮುಳುಗೇ ಬಿಡುತ್ತೆ, ಅಂದರೆ ಎಷ್ಟೇ ದಿನಗಳಾದರೂ ಸಹ ಮೇಲೆ ತೇಲೋದಿಲ್ಲ. ಹೌದು, ಇದು ಕೂಡ ಈ ಒಂದು ಕುಂಡದ ರಹಸ್ಯವಾಗಿದೆ. ಹಾಗಾದರೆ ಮತ್ತು ಈ ಕುಂಡದಲ್ಲಿ ಈ ಒಂದು ಗುಹೆ ಇದ್ದಂಗಿದೆ, ಈ ಗುಹೆ ಒಳಗೆ ಈ ಕುಂಡ ಇದೆ. ಈ ಕುಂಡದಲ್ಲಿ ನೀವು ಹೋಗ್ತಾ ಇದ್ದರೆ ಎಡಭಾಗದಲ್ಲಿ ಕೂಡ ಶಿವಲಿಂಗ ಕೂಡ ಇದೆ. ಹೌದು, ಹಾಗಾದರೆ ಈಗ ಈ ಭೀಮಕುಂಡದ ಹಿಸ್ಟ್ರೀಸ್ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಅಂದರೆ ಭೀಮಕುಂಡ ಹೇಗೆ ಉದ್ಭವ ಆಯಿತು, ಇದಕ್ಕೆ ಯಾಕೆ ಭೀಮಕುಂಡ ಅಂತ ಹೆಸರಿಟ್ರು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಮಹಾಭಾರತ, ಮಹಾಭಾರತದಲ್ಲಿ ಬರ್ತಕ್ಕಂಥ ಭೀಮ ಅಂದರೆ ಪಾಂಡವರಲ್ಲಿ ಅತಿ ಶಕ್ತಿಶಾಲಿ ಇದ್ದಂಥ ಪಾಂಡವರು ಯಾರಿದ್ರೆ ಅದು ಭೀಮ ಅಂತ ನಾವು ಹೇಳ್ತೇವೆ. ಭೀಮ ಎಷ್ಟು ಶಕ್ತಿಶಾಲಿ ಅಂದರೆ 10,000 ಆನೆಗಳಷ್ಟು ಇರತಕ್ಕಂತಹ ಬಲ ಭೀಮನಿಗೆ ಇತ್ತಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿದ್ದ ಅಂತ ಅಲ್ವಾ. ಸೊ ಹಾಗಾದರೆ ದ್ರೌಪದಿಗೆ ತುಂಬಾ ಬಾಯಾರಿಕೆ ಆಗುತ್ತೆ, ಅಂದರೆ ಸೂರ್ಯನ ಕಿರಣಗಳಿಂದ ಮೂರ್ಛೆ ಹೋಗ್ತಾಳೆ, ಅವಳಿಗೆ ನೀರು ಬೇಕಾಗಿರುತ್ತೆ. ಅದಕ್ಕೆ ಭೀಮನ ಶಕ್ತಿಯನ್ನು ಪ್ರದರ್ಶಿಸಿ, ಭೀಮನ ಶಕ್ತಿಯನ್ನು ಪ್ರದರ್ಶಿಸಿ ಗದಾ ತೊಗೊಂಡು ಆ ಒಂದು ಭೀಮಕುಂಡದಲ್ಲಿ ಅಂದರೆ ಅವನಿರ್ತಕ್ಕಂಥ ಜಾಗದಲ್ಲಿ ತೊಗೊಂಡು ಜೋರಾಗಿ ನೆಲಕ್ಕೆ ಹಾಕ್ತಾನೆ. ಗದಾವನ್ನು ತೊಗೊಂಡು ಹಾಕಿದಾಗ ಸುಮಾರು ಆಳ ಹೋಗಿ ಅಲ್ಲಿ ಪ್ಯೂರ್ ನ್ಯಾಚುರಲ್ ನೀರು ಬರುತ್ತೆ. ಹೌದು, ಆ ನೀರೇ ಈಗ ಆದರೆ ಆ ನೀರಿನ ಕಲರ್ ಸಾಮಾನ್ಯವಾಗಿ ನೀರಕ್ಕೆ ಬಣ್ಣ ಇಲ್ಲ ಅಂತಾರೆ, ಆದರೆ ಈ ಭೀಮಕುಂಡದಲ್ಲಿ ನೀಲಿ ಬಣ್ಣದಲ್ಲಿ ಈ ನೀರು ಇರುತ್ತೆ, ಆದರೆ ಫುಲ್ ಪ್ಯೂರ್ ಆಗಿ ಕೂಡ ಇದೆ. ಹಾಗಾದರೆ ಇದು ಆಗ ಗದಾ ತೊಗೊಂಡು ನೆಲಕ್ಕೆ ಹೊಡೆದಾಗ ಈ ಒಂದು ಭೀಮಕುಂಡ ಉತ್ಪತ್ತಿ ಆಗುತ್ತೆ. ನೋಡಿ, ಇಂಥ ಫ್ಯಾಕ್ಟ್, ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನೋಡ್ತಾ ಇದ್ದರೆ, ಇದ್ರ ಬಗ್ಗೆ ರಿಸರ್ಚನ್ನು ಕೂಡ ಮಾಡ್ತಾ ಇದ್ದರೆ ನಿಮಗೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹಾಗೆ ಭೀಮಕುಂಡ ಅನ್ನೋದು ಹೀಗೆ ಅಸ್ತಿತ್ವಕ್ಕೆ ಬರುತ್ತೆ. ನೋಡಿ, ಇದು ಎಷ್ಟು ಆಳ ಇದೆ ಅಂತ ಇನ್ನೂವರೆಗೂ ಕೂಡ ಯಾರಿಗೂ ಕೂಡ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲಂತೆ. ನೋಡಿ, ಇಂಥ ಮಿಸ್ತ್ರೀಸನ್ನ ನಾವು ನಮ್ಮ ಗ್ರಂಥಗಳಲ್ಲಿ, ನಮ್ಮ ಮಹಾಭಾರತ ರಾಮಾಯಣಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ಭೀಮಕುಂಡ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ಗ್ರಂಥಗಳ ಬಗ್ಗೆ, ನಮ್ಮ ಹಿಂದಿನ ಕಾಲದ ಟೆಕ್ನಾಲಜಿಸ್ಟ್ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.